ಹಣಕಾಸು ಮುಖ್ಯ ಅಲ್ಲ, ಅಥವಾ ಅದರಿಂದ ಬರ್ತಕ್ಕಂಥ ಸಿರಿವಂತಿಕೆ ಮುಖ್ಯ ಅಲ್ಲ. ಮಾಡಿರ್ತಕ್ಕಂತಹ ಕೈಂಕರ್ಯವನ್ನು ಸಮಂಜಸವಾಗಿದೆ, ಇದು ತೃಪ್ತಿಕರವಾಗಿದೆ, ಇದೆಲ್ಲರಿಗೂ ಅನುಕೂಲ ಆಯಿತು ಅನ್ನೋ ಒಂದು ಮಾತು ಕೇಳಿದ್ರೆ ಅದು ಕೋಟಿಗಳಿಗೂ ಸಹಿತ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಅಂತಹ ಒಂದು ಆತ್ಮತೃಪ್ತಿ ಇವತ್ತು ಆನಂದ್ ಗುರುಜಿ ಅವರಿಗಿದೆ. ಆ ಗುರುಜಿ ಅವನು ಇವತ್ತಿನ ಸರ್ ನನ್ನ ಮನಸ್ಸಲ್ಲಿ ಇರತಕ್ಕಂತಹ ತೃಪ್ತಿಯಾದಂತಹ ಮಾತನ್ನು ಮಧ್ಯೆ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇರ್ತೀನಿ ಅಷ್ಟೇ. ಇರಲಿ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಫಲವಿಕರಣಾಯ ನಮೋ, ಫಲಾಯ ನಮೋ, ಫಲಪ್ರಮದನಾಯ ನಮಃ, ಸರ್ವಭೂತಗಮನಾಯ ನಮೋ, ಮನೋನ್ಮನಾಯ ನಮಃ. ಭಗವಂತ ನಮಃ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಆರಾಧನೆ. ಇಂದಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಂಡರು, ಮನಸ್ಸಿಗೆ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದ್ದೀರಿ. ಬೆಳಗಿನಿಂದಲೇ ಹಾಸಿಗೆಯಿಂದ ಎದ್ದಾಗಲೇ ಮನಸ್ಸು ಸಮಂಜಸವಾಗಿಲ್ಲ, ಏನೋ ಒಂಥರ ಮೈಕೈ ಭಾರ, ಹಿಂಸೆ, ಆರೋಗ್ಯ ಸರಿ ಇದೆಯೋ ಇಲ್ವೋ, ಅಥವಾ ಏನೋ ಒಂದು ಕೆಲಸ ಕಾರ್ಯಗಳನ್ನು ಜವಾಬ್ದಾರಿ ತಂದುಕೊಂಡಿರ್ತೀರಿ, ಆ ಜವಾಬ್ದಾರಿತವಾದಂಥ ಕೆಲಸ ಇವತ್ತು ನಿರ್ವಹಿಸೋಕ್ಕಾಗುತ್ತೋ ಇಲ್ವೋ, ಅಥವಾ ಯಾರೋ ಒಬ್ಬರ ಒಂದೆರಡು ವ್ಯಕ್ತಿಗಳಿಗೆ ಏನೂ ಮಾತು ಕೊಟ್ಟಿರ್ತೀರಿ, ಇಂಥ ಕೆಲಸಗಳನ್ನು ಮಾಡಿ ಮುಗಿಸ್ತೀನಿ, ಇವತ್ತು ಕೆಲಸ ಮಾಡ್ತೀವಿ ನಾವು ಅಂತ ಕೆಲಸ ಆಗುತ್ತೋ ಇಲ್ವೋ, ಒಟ್ಟಾರೆ ಸಂಶಯದ ಮಧ್ಯದಲ್ಲಿ ಇವತ್ತಿನ ದಿವಸ ನಿಮ್ಮ ಬದುಕಿದೆ. ಯಾವುದೇ ಒಂದು ಕೆಲಸವನ್ನು ಪರಿಪೂರ್ತಿಯಾಗಿ ಪರಿಪಕ್ವವಾಗಿ ನಾನು ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಅಂತಕ್ಕಂಥದ್ರ ಅಸಮಾಧಾನ ನಿಮ್ಮನ್ನು ಬಾಧಿಸ್ತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಮೇಷರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆಯಲ್ಲಿ ಗಂಧದ ಚಕ್ಕೆ ಇದ್ದರೆ ಅಥವಾ ಶ್ರೀಗಂಧ ಅಥವಾ ಕೆಂಪುಗಂಧ, ರಕ್ತಚಂದನ ಇಂಥದ್ರಿಂದ ಗಂಧವನ್ನು ತೆಗೆದು ದಕ್ಷಿಣಾಭಿಮುಖವಾಗಿ ನಿಂತು ವಿಳೆದೆಲೆ ಮೇಲೆ, ಮೇಷರಾಶಿಯವರು ಒಂದು ವಿಳೆದೆಲೆ ಅದರಲ್ಲಿ ಶ್ರೀಗಂಧ ಅಥವಾ ಕೆಂಪು ಚಂದನ, ಕೆಂಪುಗಂಧವನ್ನು ಮಾಡಿ ಎಲೆಗೆ ಕೆಂಪು ಗಂಧವನ್ನು ಹಚ್ಚಿ ಆ ದಕ್ಷಿಣ ಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತ್ಕೋಬೇಕು. ವಿಳೆದೆಲೆ ಮೇಲೆ ಕೆಂಪು ಗಂಧವನ್ನು ಹಚ್ಚಬೇಕು. ಅದರ ಮಧ್ಯದಲ್ಲಿ ತುಳಸಿ ಒಂದು ಕಡ್ಡಿಯಿಂದ ಒಂದು ವೃತ್ತಾಕಾರವನ್ನು ಬರಿಬೇಕು. ಬರೀ ಒಂದು ಸರ್ಕಲ್, ಒಂದು ವೃತ್ತಾಕಾರವನ್ನು ಬರೆದು ಅದನ್ನು ಕಣ್ತುಂಬ ನೋಡಿ ಮನೆದೇವರನ್ನು ಪ್ರಾರ್ಥನೆ ಮಾಡಿ ಇವತ್ತಿರ್ತಕ್ಕಂಥ ಈ ಸಮಸ್ಯೆಗಳಿಂದ ಸಾಧ್ಯವಾದಷ್ಟು ಬೇಗ ನನ್ನ ಮುಕ್ತಿಗೊಳಿಸು ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಆ ವಿಳೆದೆಲೆನ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ದಕ್ಷಿಣದಲ್ಲಿ ನಿಮ್ಮ ಮನೆಗೆ ದಕ್ಷಿಣ ಭಾಗದಲ್ಲಿ ಯಾವುದೇ ಗಿಡಮರಗಳಿರಲಿ, ಸಣ್ಣ ಬಳ್ಳಿಗಳಿರಲಿ, ಹಸಿರು ಗಿಡಗಳ ಮೇಲೆ ಆ ಎಲೆನ ಇಟ್ಟು ಪ್ರಾರ್ಥನೆ ಮಾಡಿ. ಇದು ಮಾಟ ಮಂತ್ರ ಅಲ್ಲ, ಅಥವಾ ಇದು ಇನ್ನೊಬ್ಬರು ತೊಂದರೆ ಕೊಡ್ತಕ್ಕಂಥದ್ದಲ್ಲ, ಅಥವಾ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತಕ್ಕಂಥದ್ದಲ್ಲ. ನಾವು ನಮ್ಮ ಮನೆಯ ಬಲಭಾಗದಲ್ಲಿ ಅಂದರೆ ದಕ್ಷಿಣ ಭಾಗದಲ್ಲಿ ಆ ಎಲೆನಿಟ್ಟಾಗ ಪಕ್ಕದ ಮನೆಯವರು ಭಯಬಿಡಬೇಕಾದ್ದಿಲ್ಲ. ಇದು ಆನಂದ್ ಗುರುಜಿಯವರು ಹೇಳ್ತಕ್ಕಂಥ ಯಾವುದೇ ತಂತ್ರ ರಹಸ್ಯದಿಂದ ನಮ್ಮ ಶ್ರೇಯಸ್ಸಿಗಾಗಿ ನಾವು ಮಾಡಿಕೊಂಡ್ರೆ ಅದು ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಅಂತ ತಿಳ್ಕೊಳ್ಳುವಂಥದ್ದು ಯಾವತ್ತಿಗೂ ಬೇಡ. ಅದು ಮುಂದಕ್ಕೂ ನಾನು ತಿಳಿಸಲ್ಲ. ಅಂಥ ರಹಸ್ಯಗಳಿದ್ದರೂ ಅದರ ಗೌಪ್ಯತೆ ಕಾಪಾಡಿರ್ತೇನೆ ವಿನಃ ಇಂತಹ ರಹಸ್ಯಗಳನ್ನು ಯಾವತ್ತಿಗೂ ನಾನು ಬಿಡೋದಿಲ್ಲ. ಒಳ್ಳೆ ಯಶಸ್ಸಿನ ಹಾದಿಗಾಗಿ ದೇವಿಯ ದರ್ಶನ ಮಾಡಿ ಬರ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆ ಯೋಗಫಲ ನಿಮ್ಮದಾಗತ್ತೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಏನೋ ಪ್ರಗತಿ ಇದೆ. ಆದರೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಹಣದ ಮುಗ್ಗಟ್ಟು ಬಹಳಷ್ಟು ಇದೆ. ನಿಂದನೆ ಮಾತು ಕೇಳಬೇಕಾಗುತ್ತೆ, ಕೊಟ್ಟ ಮಾತಿನಂತೆ ನಡೀಲಿಕ್ಕೆ ಆಗದಂಥ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ಅದರಿಂದ ಸ್ವಲ್ಪ ಸಮಾಧಾನವೂ ಬೇಕು, ಎಚ್ಚರವೂ ಬೇಕು. ಇವತ್ತು ಯಾರು ಏನೇ ಅಂದರೂ, ಎಷ್ಟೇ ಜನ ಯಾವುದೇ ವಿಚಾರವಾಗಿ ನಿಂದನೆ ಮಾಡಿದ್ರೂ ನಿಂದಕರಿರಬೇಕು. ಆ ನಿಂದಕರಿದ್ದು ಶತ್ರುಗಳು ನಿಮ್ಮೊಂದಿಗಿದ್ದಾಗ ನೀವು ಬಹಳ ಎಚ್ಚರಿಕೆಯಿಂದ ಇರ್ತೀರಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹಾಗಂತ ಶತ್ರುಗಳನ್ನು ಮನೆದೇವರು ಅಂದ್ಕೊಳ್ಬೇಕು. ಹಾಗೆ ಶತ್ರುಗಳು ಯಾರು ಏನೇ ಮಾತಾಡಿದ್ರು ಸಹಿತ ಅವ್ರ ಮೇಲೆ ತಿರುಗಿ ಬೀಳ್ದಿರ, ನಮ್ಮ ಕೆಲಸಗಳ ಬಗ್ಗೆ ನಾವು ಚಿಂತನೆ ಮಾಡುವಂತಹ ಒಂದು ಕೈಂಕರ್ಯವನ್ನು ನಾವು ತಂದುಕೊಳ್ಬೇಕು. ಆಗಲೇ ಇವತ್ತಿನ ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಅನುಕೂಲ ಸಿಗ್ತಕ್ಕಂಥದ್ದು. ಸಾಧ್ಯವಾದರೆ ಮೀನರಾಶಿಯವರು ಮಧ್ಯಾಹ್ನ 12 ಗಂಟೆ ಒಳಗಾಗಿ, 12 ರಿಂದ 2 ಗಂಟೆ ಒಳಗಾಗಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಅನ್ನದಾನವನ್ನು, ನೀವು ತಿನ್ನುವ ಪದಾರ್ಥಗಳನ್ನು ಒಂದಿಷ್ಟು ದಾನ ಧರ್ಮವಾಗಿ ಕೊಟ್ಟಿದ್ದೇ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಹಲೋ ಹಲೋ ಹಲೋ, ಮಾತಾಡಿಮಾ. ಹಲೋ, ಕರೆ ಕಟ್ಟಾಗಿದೆ ಅಂತ ಕಾಣುತ್ತೆ ಗುರುಜಿ.
ವೀಕ್ಷಕರೇ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಸಂಜೆ ಸುಮಾರು 6:30 ಹೊತ್ತಿಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಇರುವಂತಹ ರಾಜ್ಯೋತ್ಸವ ನಗರಕ್ಕೆ. ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಶ್ರೀ ಶ್ರೀಗಂಧ ಕನ್ನಡ ಯುವಕರ ಸಂಘದ ವತಿಯಿಂದ ಶ್ರೀ ಅಣ್ಣಮ್ಮ, ಶ್ರೀ ಯಲ್ಲಮ್ಮ, ಶ್ರೀ ಪಟಾಲಮ್ಮ, ಶ್ರೀ ಚಾಮುಂಡೇಶ್ವರಿ ಹಾಗೂ ಶ್ರೀ ಕಬ್ಬಾಳಮ್ಮ ದೇವರುಗಳ 30ನೇ ವರ್ಷದ ಊರ ಹಬ್ಬದ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಸಂಜೆ ಸುಮಾರು 6:30 ಹೊತ್ತಿಗೆ ಗುರುಜಿಯವರು ಆಗಮಿಸ್ತಾರೆ. ಗ್ರಾಮ ದೇವತೆಗೆ ವಿಶೇಷವಾಗಿ ತಂಬಿಟ್ಟಿನ ಆರತಿಯನ್ನು ಬೆಳಗೋದ್ರೊಂದಿಗೆ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಸಲಾಗ್ತಾ ಇದೆ. ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನ, ರಾಜ್ಯೋತ್ಸವ ನಗರ, ಕುಮಾರಸ್ವಾಮಿ ಲೇಔಟ್, ಬೆಂಗಳೂರು. ಖಂಡಿತವಾಗಿಯೂ ಆಗಮಿಸಿ ಅಂತ ಹೇಳ್ತಾ ಈಗ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ ಹೆಸರು ಹೇಳಿಮಾ? ಹಾ ಮೇಡಮ್, ನನ್ ರತ್ನ ಅಂತ, ಹೊಸಕೆರಳಿಯಿಂದ. ನನ್ ಮಗಳ ಬಗ್ಗೆ ಕೇಳಬೇಕಿತ್ತು. ಇದರ ನಿಮ್ಮ ಮಗಳ ಜೊತೆ ಮಾತಾಡ್ಸಿ ಗುರುಜಿ ತರ. ಒಂದ್ ನಿಮಿಷ ಕೊಡ್ತೀನಿ ಮೇಡಮ್. ಹಲೋ, ಹಲೋ, ಹಲೋ ಗುರುಜಿ, ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ ಮಗಳ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಲಾಸ್ಟ್ ಟೈಮ್ ಕಾಲ್ ಸಿಕ್ಕಿತ್ತು, ಪರಿಹಾರ ಏನು ಸಿಕ್ಕಲಿಲ್ಲ, ಟೈಮ್ ಆಗೋಗಿದ್ರಿಂದ ನೀವೇನು ಹೇಳಲಿಲ್ಲ. ಸಮಸ್ಯೆ ಗುರುಜಿ, ಎಲ್ಲದರಲ್ಲೂ ಸಮಸ್ಯೆ ಇದೆ. ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ ಅಮ್ಮ, ಮತ್ತೊಮ್ಮೆ ಹೇಳಿ. ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ನೀವು ಸಿಗ್ನಲ್ ಸಿಗುವಂತ ಸ್ಥಳದಲ್ಲಿ ನಿಂತು ಮಾತಾಡೋದು ಕರೆಕ್ಟ್ ಅನ್ಸುತ್ತೆ ನೋಡಿ. ಇವಾಗ ಕೇಳಿಸಿದೆ ಗುರುಜಿ? ಹಾ ಹೇಳಮ್ಮ. ಕೇಳಬೇಕಿತ್ತು. ಕೇಳಿಸ್ತಾ ಇಲ್ಲಮ್ಮ ಸರಿಯಾಗಿ, ನೀವು ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಹಲೋ, ಹಲೋ, ಕೇಳಿಸ್ತಿದೆ ಅಮ್ಮ? ಕೇಳಿಸ್ತಾ ಇದೆ, ನಿಮ್ಮ ಸ್ವರ ಸ್ಪಷ್ಟತೆ ಇಲ್ಲ, ನೀವು ಆಡುವ ಮಾತು ಬ್ರೇಕ್ ಆಗ್ತಾ ಇದೆ. ಹೇಳಮ್ಮ. ಅದೇ ನನ್ನ ಮಗಳ ಮದ್ವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಎಲ್ಲೂ ಸೆಟ್ ಆಗ್ತಾನೂ ಇಲ್ಲ, ಮನೇಲಿ ತುಂಬಾ ಸಮಸ್ಯೆ ಇದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಮಗಳು ಇದ್ದಾಳಮ್ಮ? ಹಲೋ, ಹಾ ಇದ್ದಾಳೆ ಗುರುಜಿ. ಕೊಡಮ್ಮ ಮಗಳು, ಕೊಡಿ ಫೋನ್. ಹಾ ಒಂದ್ ನಿಮಿಷ ಗುರುಜಿ. ಮೈತ್ರಿ, ಮೈತ್ರಿ ಬಾ. ಹಲೋ, 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 ನಮಸ್ತೆ ಅಮ್ಮ. ಹಲೋ, ಫೋನ್ ತುಂಬಾ ಪ್ರಾಬ್ಲಮ್, ಬಹುಶಃ ಸಿಗ್ನಲ್ ಕಟ್ ಆಗಿದೆ ಅಂತ ಕಾಣಿಸುತ್ತೆ. ಸಿಗ್ನಲ್ ಪ್ರಾಬ್ಲಮ್ ಇದೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ ಹೆಸರು ಹೇಳಿಮಾ? ವಿನಯ ಅಂತ ಮೇಡಮ್. ಏನು? ವಿನಯ, ವಿನಯ ಅಂತ ಮೇಡಮ್. ವಿನಯ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹುಬ್ಬಳ್ಳಿಯಿಂದ ಕರೆ ಮಾಡ್ತಾ ಇದೀವಿ ಮೇಡಮ್. ಹುಬ್ಬಳ್ಳಿ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು ಮೇಡಮ್? ನನ್ನ ಬಗ್ಗೆನೇ ಮಾತಾಡ್ಬೇಕಾಗಿತ್ತು. ಮಾತಾಡಿ, ಗುರುಜಿ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮದ್ವೆ ಆಗಿ 3 ವರ್ಷ ಆಯ್ತು ಗುರುಜಿ, ಇನ್ನು ಮಕ್ಕಳಿಲ್ಲ ಗುರುಜಿ. 3 ವರ್ಷ ಆಯ್ತು, ಇನ್ನು ಮಕ್ಕಳಿಲ್ಲ? ಮಕ್ಕಳಿಲ್ಲ ಗುರುಜಿ, ಮನೇಲಿ ತುಂಬಾ ಸಮಸ್ಯೆ ಇದೆ ಗುರುಜಿ. ಅತ್ತೆ ಮಾವ ತುಂಬಾ ತೊಂದರೆ ಕೊಡ್ತಾರೆ ಗುರು, ನಮ್ ಗಂಡ ತುಂಬಾ ತೊಂದರೆ ಕೊಡ್ತಾರೆ ಗುರುಜಿ. ನನಗ್ ಮನಸ್ಸಿಗೆ ಸಮಾಧಾನನೇ ಇಲ್ಲ ಗುರುಜಿ, ಹಂಗಾಗ್ಬಿಟ್ಟಿದೆ ಗುರುಜಿ. ಇದೇ ಸೂಕ್ತವಾದ ಒಂದು ಪರಿಹಾರ ತಿಳಿಸ್ಕೊಡಿ ಗುರುಜಿ. ನೋಡಮ್ಮ, ಇದಕ್ಕೆ ಸೂಕ್ತವಾದ ಪರಿಹಾರ ಅಂದ್ರೆ, ಹೆಣ್ಣು ಮಕ್ಕಳಿಗೆ ಕೆಲವು ಸಮಸ್ಯೆಗಳಂತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ. ಹೆಣ್ಣು ಮಕ್ಕಳು ಇಂತಹ ಸಮಸ್ಯೆಗಳಿಂದ ಹೊರಬರ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ. ಅಂದ್ರೆ ನೋಡು ತಾಯಿ, ನೀನು ಹೊರಗಡೆಯಿಂದ ಈ ಮನೆಗೆ ಬಂದು ಸೇರ್ಕೊಂಡಿದ್ಯಾ ಅಲ್ವಮ್ಮ? ಹೌದು ಗುರುಜಿ. ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಿದ್ಯಾ, ಬಂದಾದ ನಂತರ ಇಲ್ಲಿ ಪರಿಸರ ಎಲ್ಲವೂ ಸಹಿತ ನಿನ್ನಂತ ಆಗಬೇಕಾದ್ರೆ ಸ್ವಲ್ಪ ದಿವಸ ಕಾಯಲೇಬೇಕಲ್ವಮ್ಮ? ಹೌದು ಗುರುಜಿ. ಯಾಕೆಂದ್ರೆ ಬಂದಂತಹದ್ದು ನೀನು ಹೊಸದಾಗಿ ಬಂದಿದ್ಯಾ, ನಿಮ್ಮ ಅತ್ತೆ ಮಾವ ಆಲೋಚನೆ ಮಾಡ್ತಾರೆ, ಬಂದಂತಹದ್ದು ನನ್ನ ಮಗನ ಎಲ್ಲಿ ಪ್ರತ್ಯೇಕವಾಗಿ ಮಾಡಿಬಿಡ್ತಾಳೋ ಅನ್ನೋ ಒಂದು ಆಲೋಚನೆ ಅವರಿಗೆ. ಹಾಗೆ ನಿನ್ನ ಗಂಡನಿಗೆ, ನಿನ್ನ ಪತಿದೇವರಿಗೆ, ಅವರು ಅವ್ರದೇ ಆದಂತಹ ಹಂತದಲ್ಲಿರ್ತಾರೆ. ಅವ್ರ ಮನಸ್ಸನ್ನು ಗೆಲ್ಲಬೇಕಾದ್ರೆ ನೀನು 3 ವರ್ಷದಿಂದ ಇನ್ನೂ ಸಾಧನೆ ಆಗಿಲ್ಲ. ಅದರ ಮಧ್ಯದಲ್ಲಿ ಈ ಒಂದು ಮನಸ್ತಾಪಗಳು, ಸಣ್ಣ ಪುಟ್ಟ ಜಗಳ ಕದನ, ಇದೇ ಸಮಸ್ಯೆ ಸಾಕಷ್ಟು ಆಗ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಒಂದು ಅನ್ಯೋನ್ಯತೆ ಬಂದು, ನಿಮ್ಮಲ್ಲಿ ಒಂದು ಪ್ರೀತಿ ವಿಶ್ವಾಸ ಬೆಳೆದ್ರೆ ಖಂಡಿತ ಎಲ್ಲ ಸರಿ ಹೋಗುತ್ತಮ್ಮ. ಆದರೆ ಯಾವುದೇ ಕಾರಣಕ್ಕೂ ದುಡುಕಬೇಡ, ಯಾರೊಬ್ಬರು ಮಾತು ಕೇಳಿ ಇನ್ನೊಂದು ತೀರ್ಮಾನ ತಂದ್ಕೊಳ್ಬೇಡ. ಸಮಸ್ಯೆ ಬರುತ್ತೆ ನಿಜ, ಪ್ರತಿಯೊಬ್ಬ ಹೆಣ್ಣುಮಕ್ಕಳು, ನೀನೊಬ್ಬಳೆ ಅಂತಲ್ಲ, ಮದುವೆ ಆಗಿ ಹೋಗೋ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಈ ಸಮಸ್ಯೆಗಳಿದೆ. ಯಾರೋ ಬೆರಳೆಣಿಕೆಯಷ್ಟು ಮಾತ್ರ ಒಬ್ಬರು ಇಬ್ಬರು ಅದೃಷ್ಟವಂತರಾಗಿರ್ತಾರೆ. ಅದರಿಂದ ಸಾಧ್ಯವಾದಷ್ಟು ಅತ್ತೆ ಮಾವನ ಮನಸ್ಸನ್ನು ಗೆಲ್ಲಬೇಕು, ಗಂಡನ ಮನಸ್ಸನ್ನು ಗೆಲ್ಲಬೇಕು ತಾಯಿ. ಅಂತಹ ತಾಳ್ಮೆ ಹೆಣ್ಣಿಗೆ ಇರೋದಕ್ಕೋಸ್ಕರನೇ ಹೆಣ್ಣನ್ನು ಮಹಾತಾಯಿ ಅಂತ ಹೇಳ್ತಾರೆ, ಹೆಣ್ಣನ್ನು ಪ್ರಕೃತಿಗೆ ಹೋಲಿಸಿದ್ದಾರೆ, ಹೆಣ್ಣನ್ನು ಭಾರತ ಮಾತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ಹೆಣ್ಣಿನ ಸ್ಥಾನಮಾನ ದೊಡ್ಡದು. ಯಾಕೆಂದರೆ ಇಂಥೆಲ್ಲ ಸಮಸ್ಯೆಗಳನ್ನು ನೀವು ಪಾಲನೆ ಮಾಡಬೇಕು, ಇಂಥೆಲ್ಲ ಸಮಸ್ಯೆಗಳನ್ನು ಅರೆದು ಕುಡಿಬೇಕು ನೀವು. ಅದಕ್ಕೋಸ್ಕರ ಅಧೈರ್ಯ ಪಡಬೇಡ. ಆದರೂ ನಿನ್ನ ಸ್ವರತರಂಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಯಾವುದೇ ಕಾರಣಕ್ಕೂ ದುಡುಕಬೇಡ, ಸ್ವಲ್ಪ ದಿವಸ ತಾಳ್ಮೆ ತರಗೋ, ನಿನ್ನ ಸಂಸಾರದಲ್ಲಿ ನೀನು ಚೆನ್ನಾಗಿ ಅಭಿವೃದ್ಧಿ ಆಗ್ತೀಯ. ಹಾಗೆ ಸಂತಾನದ ಬಗ್ಗೆ ಒಂದು ಪ್ರಶ್ನೆ ಇಟ್ಟಿದೆಯಾ ನನ್ನ ಮುಂದೆ? ಅತಿ ಶೀಘ್ರವಾಗಿ ಸಂತಾನ ಫಲ ಆಗುತ್ತೆ, ಭಯಪಡೋದು ಬೇಡ, ಒಳ್ಳೆಯದಾಗಲಿ.